ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಡ್ಯೂ ಡೇಟ್ಗೇ ಡಿಲಿವರಿ ಆಗುತ್ತಾ ಇಲ್ಲ ಡ್ಯೂ ಡೇಟ್ಗೆ ಮುಂಚೆ ಆಗುತ್ತಾ ಇಲ್ಲ ಅಂದರೆ ಆ ಡೇಟ್ಗಳನ್ನು ಕಳೆದು ಆಗುತ್ತಾ ಅಂತ ನೋಡೋಣ. ತುಂಬ ಜನರಿಗೆ ಡ್ಯೂ ಡೇಟ್ಗೇ ಡಿಲಿವರಿ ಆಗೋದು ತುಂಬಾ ರೇರು. ಸೊ ನಿಮಗೆ ಡ್ಯೂ ಡೇಟ್ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕಿಂತ ಮುಂಚೆ 10 ದಿವಸ, ಆದಮೇಲೆ 1 ವಾರ, ಈ ಥರ ಕೌಂಟನ್ನು ಇಟ್ಕೊಳ್ಳಿ. ಇದು ಯಾಕೆ ಅಂತಂದರೆ ತುಂಬ ಜನರಿಗೆ ಮಗುವಿನ ಬೆಳವಣಿಗೆ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ತುಂಬ ಜನರಿಗೆ ಟೈಮ್ ಹಿಡಿಯುತ್ತೆ ಮಗುವಿನ ಹೆಡ್ ಫಿಕ್ಸ್ ಆಗೋದಕ್ಕೆ, ಪೇಯ್ನ್ ಬರೋದಕ್ಕೆ, ಎಲ್ಲ ಇದೆಲ್ಲನೂ ರಿಲೇಟೆಡ್ ಆಗುತ್ತೆ. ಸೊ ಅದೇ ಡೇಟ್ಗೇ ಡಾಕ್ಟರ್ಸ್ ಪ್ರಿಡಿಕ್ಟ್ ಮಾಡಿರುವಂತಹ ಡೇಟ್ಗೇ ಡಿಲಿವರಿ ಆಗಬೇಕು ಅಂತ ಏನಿಲ್ಲ. ಸೊ ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ಡ್ಯೂ ಡೇಟ್ ಏನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, 1ನೇ ತಾರೀಕು ನಿಮಗೆ ಡ್ಯೂ ಡೇಟ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕಿಂತ ಮುಂಚೆ ಹಿಂದೆ 10 ದಿವಸವೂ, 1ನೇ ತಾರೀಕು ಆದಮೇಲೆ 1 ವಾರ, 10 ದಿವಸವರೆಗೂ ಹುಷಾರಾಗಿರಿ. ಅದರೊಳಗಡೆ ನಿಮಗೆ ಪೇಯ್ನ್ ಬಂತು ಅಂದರೆ ಡ್ಯೂ ಡೇಟ್ಗೂ ಮುಂಚೆ ಅಂದರೆ 20ನೇ ತಾರೀಕೆ ನೋವು ಬಂತು ಅಂತಂದರೆ, ಆವಾಗ ನಿಮಗೆ ಬಂದು ಡಿಲಿವರಿ ನೋವು ಬಂದಿದೆ, ಮೇ ಬಿ ಲೇಬರ್ ಪೇಯ್ನ್ ಬಂದಿದೆ ಅಂತ ಅರ್ಥ, ಟರ್ಮ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ನಿಮಗೆ ನೋವು ಬರದೆ ನೀವು ಡ್ಯೂ ಡೇಟ್ಗೆ ಆನ್ ಟೈಮ್ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ಸ್ ಚೆಕ್ ಮಾಡ್ತಾರೆ, ಎಕ್ಸಾಮಿನ್ ಮಾಡ್ತಾರೆ, ಟೈಮ್ ಬಿಟ್ಟು ಬನ್ನಿ, ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರೆ ಇನ್ನೂ 1 ವಾರ ಒಳಗಡೆ ತುಂಬ ಹುಷಾರಾಗಿರಿ. ಆಗೇನಾದರೂ ಪೇಯ್ನ್ ಬಂತು ಅಂತಂದರೆ ಟರ್ಮ್ ಬಂತು ಅಂತ ಅರ್ಥ. ಸೊ ಇಷ್ಟು ವಿಷಯಗಳನ್ನು ನೀವು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಡ್ಯೂ ಡೇಟ್ಗೇ ತುಂಬ ಜನ ವೆಯ್ಟ್ ಮಾಡ್ತೀರಾ, ನೋವು ಬಂದ್ರೂ ಹಾಸ್ಪಿಟ್ಲ್ಗೆ ಹೋಗಲ್ಲ. ತುಂಬ ಜನ ಡ್ಯೂ ಡೇಟ್ ಆದಮೇಲೆ ಇನ್ನೂ ನೋವು ಇದು ಬಂದು ಜಸ್ಟ್ ಫಾಲ್ಸ್ ಪೇಯ್ನ್, ಯಾಕಂದರೆ ಡ್ಯೂ ಡೇಟ್ಗೂ ಮುಂಚೆ ಇದೇ ಥರ ಬಂದಿತ್ತು ಅಂತ ಕೇರ್ಲೆಸ್ ಮಾಡ್ತೀರಾ, ಯಾವುದು ಬೇಡ. ಏನೇ ನೋವು ಬಂದ್ರೂ ಹಾಸ್ಪಿಟ್ಲ್ಗೆ ಫಸ್ಟ್ ಹೋಗೋದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಕನ್ಫ್ಯೂಷನ್ಸ್ ಬೇಡ. ಓಕೆ, ಟೇಕ್ ಕೇರ್, ಬಾಯ್.